ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಇಂದು ಚಿಕ್ಕೋಡಿ ಬಸವ ಸರ್ಕಲ್ನಿಂದ ರಸ್ತೆ ತಡೆ ಮೂಲಕ ಮಿನಿ ವಿಧಾನಸೌಧ ಎದುರು ನೂರಾರು ಕುರಿಗಳನ್ನು ನುಗ್ಗಿಸಿ ತಹಶೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಗಾಗಿ ನಡೀತಾ ಇರುವ ಧರಣಿ ಸತ್ಯಾಗ್ರಹ 22ನೇ ದಿನಕ್ಕೆ ಕಾಲಿಟ್ಟಿದ್ದು, ಕಳೆದ 7 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಪ್ರತಿಭಟನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಜಿಲ್ಲೆಗಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತ ಪ್ರಾಧಿಕಾರ ಹೋರಾಟ ಸಮಿತಿಯ ಮುಖಂಡ ಕಿರಣ ಗುಡ್ಸೆ ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಯ ಸಲುವಾಗಿ ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಎಂದಿದ್ದಾರೆ. ಚಿಕ್ಕೋಡಿ ಸಮಿತಿಯ ಬಿಆರ್ ಸಂಗಪ್ಪ ಗೋಳ್, ತ್ಯಾಗರಾಜ ಕದಮ, ನಾಗೇಶ್ ಮಾಳಿ ಮತ್ತಿತರರು ಈ ಧರಣಿಯಲ್ಲಿ ಭಾಗವಹಿಸಿದ್ರು. ಮತ್ತು ನಮ್ಮ ಕುರುಬರ ಹಾಲುಮತದ ಕುರುಬರ ಸಮಾಜದ ಚಿಕ್ಕೋಡಿ ಘಟಕದಿಂದ ಇವತ್ತಿಗೆ ನಾವು ಹಾಲುಮತದ ಕುರುಬರುಗಳಾದಂಥ ನಾವು ಕುರಿಗಳನ್ನು ತಂದು ಈ ಸರ್ಕಲವನ್ನು ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಅದಕ್ಕಾಗಿ ಇದೊಂದು ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಸಿ ಎಂ ಅವರಿಗೆ ಸಿದ್ದರಾಮಯ್ಯವರಿಗೆ ನಮ್ಮ ಕುರಿದಿಂದ ಹಾಲು ಅಭಿಷೇಕವನ್ನು ಮಾಡುತ್ತೇವೆ ನಾವು. ಇದು ಜಿಲ್ಲ ಆಗಲೇಬೇಕು, ಮಾಡಬೇಕು ಅವರು. ಅದಕ್ಕಾಗಿ ನಾವು ನಮ್ಮ ಭಾಗದ ಎಲ್ಲ ಪ್ರತಿನಿಧಿಗಳು ಹಾಗೂ ಸಿ ಎಂ ಸಿದ್ದರಾಮಯ್ಯವರಿಗೆ ಕೇಳ್ಕೊಳ್ತಾ ಇದ್ದೀವಿ, ಈಗಾದರೂ ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ನೀಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಾಡ್ತಾ ಇದ್ದೇವೆ, ಮುಂದಿನ ಪಿಡಿ ಸಲುವಾಗಿ ಜಿಲ್ಲೆ ಮಾಡ್ತಾ ಇದ್ದಾರೆ. ಇದ್ರಾಗ ರಾಜಕೀಯ ಬಕ್ಕಿದ ಅದು ನಮ್ಮ ರಾಜಕೀಯ ಏನೂ ಬೇಡಾಗಿದೆ. ಆಟ ಸರ್ವಾಗಿ ನಮ್ಮ ನಿಪ್ಪಾಣಿಯಿಂದ ನಮ್ಮ ನಿಪ್ಪಾಣಿ ಮಾಜಿ ನಗರಾಧ್ಯಕ್ಷರಾದಂಥ ಡಾಕ್ಟರ್ ಅಚ್ಯುತ್ ಮಾಣೇಶ್, ಮಾಜಿ ನಗರಾಧ್ಯಕ್ಷರಂತಹ ವಿದ್ವಾನ್ ಕೌನ್ಸಿಲರ್ ವೇದಿಕೆ ಸಂಜಯ್ ಪಾಟೀಲ್ ಅವರು, ಅಕ್ಕೋಳ್ ಜನನು ಎಲ್ಲವೂ ಇಲ್ಲಿ ಬಂದೇವೆ. ಯಾಕೆ ಬಂದೇವು ಅಂದ್ರೆ ನಾವು ಚಿಕ್ಕೋಡಿ ಜಿಲ್ಲೆ ಆಗಬೇಕು. ನೀವು ಚಿಕ್ಕೋಡಿ ಜಿಲ್ಲೆ ಆಗೋದಾದ್ರೆ ನಿಪ್ಪಾಣಿಗೆ ಇದು ಕರ್ನಾಟಕದ ಒಂದು ಮೂಗಿದೆ, ಅದು ಹೈವೇ ನಮ್ಮಲ್ಲೇ ಇದೆ. ನಾವು ಅದು ಹೈವೇ ಸರ್ಬಂಧ ಮಾಡೋದು ಬಿಡ್ತಾವ್ ಡಿ ಸಿ ಎಸ್ ಪಿ ಎಲ್ಲರೂ ರಿಪೋರ್ಟ್ ಚೀಫ್ ಮಿನಿಸ್ಟರ್ ಕಳಿಸ್ತಾರೆ ಅಂತ. ನಾವು ತಿಪ್ಪಾಣಿಯವರು ನಿಮ್ಮ ಬೆಂಬಲ ಪಟ್ಟು ಈ ಚಿಕ್ಕೋಡಿ ಹೋರಾಡಿದಾಗ ನಾವು ನಿಮ್ಮ ಸಲುವಾಗಿ ಜೀವ ಕೊಡ್ತೇವಂತ ಈ ಹೋರಾಟದಾಗ ಇನ್ನೂ ಸಲುವಾಗಿ ಬಂದೇವೆ. ಎಲ್ಲ ಪತ್ರಕರ್ತಗಳು ನಮ್ಮ ಮೀಡಿಯಾಗಳು ಅದಕ್ಕೊಂದು 2 ಡೇಸ್ ದಾಗ ನಾವು ಬಂದ್ ಮಾಡ್ತೇವೆ. ಮೀಟಿಂಗ್ ಮಾಡಿ 2 ದಿವಸ ಬಂದ್ ಮಾಡೋರು ಇಲ್ಲಂದ್ರೆ ಇದೆಲ್ಲ ಪ್ರತಿ ಜನರ ಹೋರಾಟ ಇದೆ. ಎಷ್ಟು ದಿವಸ ಬಂದ್ ಮಾಡೋದು ಇಲ್ಲ, ಆದ್ರೆ ನ್ಯಾಷನಲ್ ಹೈವೇ ಅಂದ್ರೆ ನಮ್ಗೆ ಜನರಿಗೆ ತೊಂದರೆ ಆಗಬಾರ್ದು. ನಮ್ದು ಬೇಡಿಕೆ ಚೀಫ್ ಮಿನಿಸ್ಟರ್ ಕಿವಿಲೇ ಹೋಗಬೇಕು, ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಅವ್ರು ಕೇಳಬೇಕು. ನಮ್ಮ ಚಿಕ್ಕೋಡಿ ಜನ, ನಾವು ನಿಪ್ಪಾಣಿ ಜನ, ಈ ಚಿಕ್ಕೋಡಿ ಜಿಲ್ಲಾ ಜನ ಎಲ್ಲರೂ ಒಂದೇ. ಆದ್ದರಿಂದ ನಾ 22 ದಿವಸ ಆಯ್ತು ಸಂಘಗಳು ಕೂತ ಮತ್ತೆ ನಾ ನಿಮ್ಗೆ ಎಲ್ಲ ಪತ್ರಕಾರ ಟಿವಿ ಮೀಡಿಯಾ ಪ್ರೆಸ್ ಮೀಡಿಯಾ ಇರಲಿ ಪ್ರಿಂಟ್ ಮೀಡಿಯಾ ಇರಲಿ ಎಲ್ಲರಿಗೂ ನಾ ಮತ್ತು ನಮ್ಮ ವತಿಯಿಂದ ನಿಮ್ಮ ಅಭಿನಂದನೆ ಸಲ್ಲಿಸ್ತೀರೋ. ಯಾಕಂದ್ರೆ ಈಗ ನೀವೇನು ಹೋರಾಟದಾಗ ಸಂಬಂಧ ಸಮೀರಾಗಿ ಇದು ಒಂದು ಚಿಕ್ಕೋಡಿ ಲೋಕಸಭಾ ಮತದಾರ ಕ್ಷೇತ್ರದ ಜನರ ತಕ್ಕ ನೀವು ಒಂದು ಇದು ನಮ್ಮ ಮಾತುಗಳು ಇದು ಮಾಡಿದ್ದೀರಿ. ಅದರಿಂದ ನಿಮ್ದು ಎಲ್ಲರಿಗೂ ಅಭಿನಂದನೆ ಮಾಡ್ತೇವೆ. ಮತ್ತು ನಾವು ಚಿಕ್ಕೋಡಿ ಜಿಲ್ಲಾಕ ನಿಪ್ಪಾಣಿ ಭಾಗ ಒಂದು ದಿವಸ ಬಂದ್ ಮಾಡಿ ಹೈವೇ ಬಂದ್ ಮಾಡಿ ನಾವು ಬೆಂಬಲ ಕೊಡ್ತೇವೆ ಅಂತ ಇರುವ ಸಲುವಾಗಿ ನಾವು ಇಲ್ಲಿ ಪತ್ರಕರ್ತರು